ನೀವು ಕೊಟ್ಟಂಥ ಸಾಲವನ್ನು ಹಿಂದಿರುಗಿಸದೆ ಸತಾಯಿಸುತ್ತಿದ್ದರೆ ನಿಮ್ಮ ಮೇಲೆಯೇ ದಬ್ಬಾಳಿಕೆ ಮಾಡುತ್ತಿದ್ದರೆ ಈ ಒಂದು ತಂತ್ರಸಾರವನ್ನು ಮಾಡಿ ನೋಡಿ ಕೇವಲ ಒಂದೇ ಒಂದು ಮೊಟ್ಟೆಯಿಂದ ಅಮಾವಾಸ್ಯೆ ಅಥವಾ ಪೌರ್ಣಮೆ ದಿನ ಮಾಡುವಂತಹ ಈ ಒಂದು ತಂತ್ರಸಾರವನ್ನು ನೀವು ಮಾಡಿದ್ದೇ ಆದಲ್ಲಿ ನೀವು ಕೊಟ್ಟಂಥ ಹಣವನ್ನು ಪಡೆದವರು ನಿಮ್ಮ ಮನೆ ಬಾಗಿಲಿಗೆ ಬಂದು ಕೇವಲ ಎರಡೇ ಹುಣ್ಣಿಮೆ ಅಥವಾ ಎರಡೇ ಅಮಾವಾಸ್ಯೆಯ ಒಳಗಡೆ ನಿಮ್ಮ ಹಣ ನಿಮ್ಮ ಕೈ ಸೇರುತ್ತದೆ ಎಂದು ತಂತ್ರಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿದ್ದಾರೆ ಮೊಟ್ಟೆಗೆ ಬಹಳ ಶ್ರೇಷ್ಠವಾದ ಸ್ಥಾನವಿದೆ ಮೊಟ್ಟೆಯಿಂದ ಮಾಡುವಂಥ ಯಾವುದೇ ತಂತ್ರಶಾಸ್ತ್ರಗಳು ಕೂಡ ಬಹಳ ಬೇಗ ನೆರವೇರುತ್ತವೆ ಎಂದು ತಂತ್ರಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿದ್ದಾರೆ ಮೊಟ್ಟೆ ಕುಂಕುಮ ಈ ಎರಡು ವಸ್ತುಗಳಿಂದ ಈ ಒಂದು ಪ್ರಯೋಗವನ್ನು ಹುಣ್ಣಿಮೆ ಅಥವಾ ಅಮಾವಾಸ್ಯೆ ದಿನ ರಾತ್ರಿ ಒಂಬತ್ತರಿಂದ ಹತ್ತು ಗಂಟೆಯ ಒಳಗಾಗಿ ಮಾಡಿ ನೋಡಿ ನೀವು ಯಾರಿಗೆ ಹಣವನ್ನು ಕೊಟ್ಟಿದ್ದೀರಿ ಅವರ ಅವರಿಗೆ ಕೊಟ್ಟಂಥ ಹಣ ಎಷ್ಟು ಎಂಬುದನ್ನು ಮೊಟ್ಟೆಯ ಮೇಲೆ ಬರೆಯಿರಿ ಅವರ ಮುಖಚರ್ಯವನ್ನು ಜ್ಞಾಪಕದಲ್ಲಿ ಇಟ್ಟುಕೊಂಡು ಮೂರು ಬಾರಿಯವರ ಹೆಸರನ್ನು ಹೇಳಿ ಮೊಟ್ಟೆಯ ಮೇಲೆ ಬರೆಯಿರಿ ಹಣ ಮತ್ತೆ ಅವರ ಹೆಸರು ಎರಡನ್ನು ಬರೆದ ನಂತರ ಮೂರು ರಸ್ತೆ ಕೂಡುವ ಜಾಗದಲ್ಲಿ ರಾತ್ರಿ ಹತ್ತು ಗಂಟೆಯ ಒಳಗಾಗಿ ಹೋಗಿ ಮೊಟ್ಟೆಯನ್ನು ದಕ್ಷಿಣಾಭಿಮುಖವಾಗಿ ಹಿಡಿದು ನಿಂತು ಅವರ ಹೆಸರನ್ನು ಹೇಳಿ ಅವರಿಷ್ಟು ಹಣ ತಲುಪಿಸಲಿ ಎಂದು ಹೇಳಿ ಅನಂತರ ಮೂರು ದಾರಿ ಕೂಡುವ ರಸ್ತೆಯಲ್ಲಿ ಆ ಮೊಟ್ಟೆಯನ್ನು ಒಡೆದು ಹಿಂದಿರುಗಿ ನೋಡದೆ ಮನೆಗೆ ವಾಪಸ್ಸು ಬರಬೇಕಾಗುತ್ತದೆ ಯಾವುದೇ ಒಂದು ನೀವು ಮೂರು ರಸ್ತೆಯಲ್ಲಿ ಮಾಡುವಂಥ ಈ ತಂತ್ರಸಾರಗಳನ್ನು ಮಾಡಿದ್ದೇ ಅದಲ್ಲಿ ಮನೆಗೆ ಬಂದ ತಕ್ಷಣ ಸೀದಾ ಒಳಗಡೆ ಹಾಗೆ ಹೋಗಕೂಡದು ಕೈ ಕಾಲು ಮುಖವನ್ನು ತೊಳೆದು ಅನಂತರ ಮನೆ ಒಳಗಡೆ ಹೋಗಬೇಕಾಗುತ್ತದೆ ಇದೇ ರೀತಿ ನೀವು ಎರಡರಿಂದ ಮೂರು ಅಮಾವಾಸ್ಯೆ ಅಥವಾ ಮೂರು ಪೌರ್ಣಮಿಯ ದಿನ ಈ ಒಂದು ತಂತ್ರವನ್ನು ಮಾಡಿದ್ದೆ ಆದಲ್ಲಿ ನೀವು ಕೊಟ್ಟಂತಹ ಹಣ ನಿಮ್ಮ ಮನೆ ಬಾಗಿಲಿಗೆ ಹುಡುಕಿಕೊಂಡು ಬಂದು ಕೊಡುತ್ತಾರೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ